ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ಮೊನ್ನೆ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅನ್ನೋ ಒಂದು ಕೊರತೆ ಇದ್ದಂಥ ದಂಪತಿಗಳಿಗೆ 30 ದಾಟದ ನಂತರನೇ ಮದುವೆ ಆಗ್ತಿಲ್ಲ ಅನ್ನೋರಿಗೆ ಭಾಳ ಜೋರು ಸರ್ಪ ದೋಷ ಇರ್ತದೆ. ಅದಕ್ಕೆ ಬೇವಿನ ಮರ ಅರಳಿ ಮರಕ್ಕೆ ಮದುವೆ ಮಾಡಿಸಿ ಅದಕ್ಕೆ ಕೆಳಗೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಬೇಕು, ಆಗ ನಿಮಗೆ 95% ಪರಿಹಾರ ಸಿಗುತ್ತೆ ಅಂತ. ನಾನು ಬೇವಿನ ಮರದ ಕತೆ, ಅರಳಿ ಮರದ ಕತೆ, ಮತ್ತು ನಾಗರಕಲ್ಲು ಯಾಕಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅದು ಸುತ್ತೋದ್ರಿಂದ ಏನು ಲಾಭ ಅನ್ನೋದನ್ನು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಾನು ನಿನ್ನೆ ಸಂಚಿಕೆಯಲ್ಲಿ ನಾನು ನನ್ನದೇ ಆದಂಥ ಒಂದು ಜ್ಞಾನದಿಂದ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇವತ್ತು ಯಾರೋ ಒಬ್ಬರು ಲೆಟ್ರ್ ಹಾಕಿದ್ರು ನನಗೆ, ಇಲ್ಲಿ ಮದುವೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಿಲ್ಲ. ಮದುವೆ ಆಗೋಗಿದೆ, 7, 8, 9, 20 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಪ್ರಶ್ನೆ ಬಂದಿಲ್ಲ. ಮದುವೆ ಆಗಿ ಮಕ್ಕಳು ಹೇರುವಂಥ ಯೋಗ ಬಂದಿದೆ ಅಂದರೆ ಆ ಮನೆ ಮಗಳು ಅಥವಾ ಸೊಸೆನೂ ಗರ್ಭಧಾರಣೆ ಆಗಿದೆ, ಗರ್ಭಧರಿಸಿದ್ದಾಳೆ. ಇಲ್ಲಿ ಯಾರೋ ಒಬ್ಬರು ಪತ್ರ ಹಾಕಿದ್ರು, ಒಂದು ಯಾರೋ ಬಾಗಲಕೋಟೆ ಮತ್ತು ಒಂದು ಬಿಜಾಪುರದಿಂದ ಒಂದು ಪತ್ರ ಬಂದಿದೆ. ಏನಂದರೆ ಬಾಗಲಕೋಟೆಯವರು ನನ್ನ ಮಗಳಿಗೆ ಈಗ ಮೊದಲನೇ ಬಸರಿ ಆಗಿದ್ದಾಳೆ, ಗಂಡು ಮಗು ಆಗತ್ತಾ ಹೆಣ್ಣು ಮಗು ಆಗತ್ತಾ ಹೇಳಿ ಅಂತ. ಬಿಜಾಪುರದಿಂದ ನನ್ನ ಸೊಸೆ ಈಗ ಗರ್ಭಿಣಿ ಸ್ತ್ರೀ, ಅವಳಿಗೆ ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ, ನನ್ನ ವಂಶಕ್ಕೆ ಗಂಡು ಮಗು ಬೇಕು ಅಂತ ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ, ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಅಂತ ಕೇಳ್ತಿದ್ದಾರೆ. ಇಲ್ಲಿ ಗಂಡು ಹೆಣ್ಣು ಅಂತ ನಾವು ಯಾಕೆ ತಾರತಮ್ಯ ಮಾಡ್ತೀವೋ ಗೊತ್ತಿಲ್ಲ. ಎರಡು ಜಾತಿ ಇದೆ ಪ್ರಪಂಚದಲ್ಲಿ, ಒಂದು ಮನುಷ್ಯ ಜಾತಿ, ಒಂದು ಪ್ರಾಣಿ ಜಾತಿ. ಆ ಮನುಷ್ಯ ಜಾತಿ ಪುನಃ ಡಿವೈಡ್ ಮಾಡಿದಾಗ ಒಂದು ಹೆಣ್ಣು ಒಂದು ಗಂಡು ಅಂತ ಬರುತ್ತೆ. ಈಗಿನ ಕಾಲದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಆಸ್ತಿ ಮಾಡಬೇಕು, ಓದಿಸ್ಬೇಕು, ಸಾಕಬೇಕು, ಬೆಳೆಸ್ಬೇಕು. ಏನು ಡಿಫ್ರೆನ್ಸ್ ಇದೆ? ಏನು ಡಿಫ್ರೆನ್ಸ್ ಇದೆ? ಏನೂ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ? ಈಗ ಗಂಡು ಮಕ್ಕಳು ಬೇಕು ಅನ್ನೋರಿಗೆ ನಾನು ಉತ್ತರ ಹೇಳ್ತೀನಿ. ಈಗ ನನ್ನ ಹತ್ರ ಸುಮಾರು 40 ವರ್ಷದಿಂದ 1000 ಜನ ಬಂದಿದ್ದಾರೆ. ಗಂಡು ಮಕ್ಕಳು ಬೇಕು ಅಂತ ದೇವ್ರಿಗೆ ಹರಕೆ ಕಟ್ಟಿದ್ದೇನು, ಜಾತ್ರೆ ಮಾಡಿದ್ದೇನು, ಅಭಿಷೇಕಗಳು, ಹೋಮಗಳು, ಹವನಗಳು ಮಾಡಿಸಿ ಮಾಡಿಸಿ ಭಾಳಷ್ಟು ದೇವರ ಪ್ರಾರ್ಥನೆ ಮಾಡಿ ಹೆಂಗೋ ಒಂದು ಗಂಡು ಮಗು ಪಡ್ಕೊಂಡ್ರು ಅಂತ ಇಟ್ಕೊಂಡು ಯಾವುದೋ ಒಂದು ದೇವರ ಆಶೀರ್ವಾದ ಆಯಿತು. ಸಾಕಿದ್ರು, ಬೆಳೆಸಿದ್ರು, ದೊಡ್ಡನಾದ ದೊಡ್ಡನಾದ ಮೇಲೆ ಏನು ಮಾಡ್ದ? ಕುಡಿಯೋದು ಕಲಿತ, ಸೇದೋದು ಕಲಿತ, ಹೆಣ್ಮಕ್ಳು ಸಹವಾಸಕ್ಕೆ ಹೋದ, ಭಾಳಷ್ಟು ಸಾಲ ಮಾಡಿ ಅಪ್ಪ ಅಮ್ಮದ್ರ ಆಸ್ತಿನ ಮಾರಿಸ್ಬಿಟ್ಟು ಅಪ್ಪ ಅಮ್ಮದ್ರ ಕೇರ ಪುಟ್ಪಾತ್ ಮಾಡಿಬಿಟ್ಟ. ಇಂಥ ಮಕ್ಕಳು ನಿಮಗೆ ಬೇಕಾ? ಅವನು ಸುಮ್ಮ ಸುಮ್ಮನೆ ಹುಟ್ಟಿಲ್ಲ, ಎಲ್ಲ ದೇವತೆಗಳು ಪೂಜೆ ಹೋಮ ಮಾಡಿಸಿ ಹುಟ್ಟಿರಬಹುದು. ಯಾವ ದೇವತೆ ಆಶೀರ್ವಾದ ಮಾಡಿದಳೋ ಇಂಥ ಮಗ ಪಡೀಲಿ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಂಡು ಮಗು ಬೇಕು, ವಂಶೋದ್ಧಾರಕ ಬೇಕು, ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಬೇಕು. ನಾವೇನು ಅಂದ್ಕೊಂಬಿಟ್ಟಿವಿ, ನಮ್ಮದೆಲ್ಲ ರಾಮನ ವಂಶ, ಕೃಷ್ಣನ ವಂಶ, ಸೂರ್ಯನ ವಂಶ ಅಂದ್ಕೊಂಬಿಟ್ಟಿದ್ದೀವಿ ನಾವು. ಈಗಿನ ಕಾಲದಲ್ಲಿ ವಂಶ ಉದ್ಧಾರ ಮಾಡ್ತಿರೋದು ನಮ್ಮ ಬರೀ ಕನಸು, ಭ್ರಮೆ. ಯಾಕೆಂದರೆ ಈಗಿನ ಗಂಡು ಹುಡುಗರು ಬೆಳೆಯುವಾಗ ಬೆಳೆಸ್ಕೊಳ್ಳೋ ತನಕ ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮನ ಬಟ್ಟೆ, ಊಟ, ತಿಂಡಿ, ಮನೆ, ಶೋಕಿ ಎಲ್ಲ ಬೇಕು. ಪಕ್ಕಕ್ಕೆ ಒಂದು ಹೆಂಡತಿ ಬಂದ ಮೇಲೆ ಅಥವಾ ಒಂದು ಹುಡುಗಿ ಸಿಕ್ಕಿದ ಮೇಲೆ ಅಪ್ಪ ಯಾರು, ಅಮ್ಮ ಯಾರು? ನಿನ್ನ ಆಸ್ತಿನೂ ಬೇಡ, ನೀವು ಬೇಡ ಅಂತೇಳಿ ಮನೆ ಬಿಟ್ಟು ಹೋಗಿ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ಕೊಂಡು ಬೇರೆ ಊರಲ್ಲಿರೋ ಗಂಡು ಮಕ್ಕಳು 1000 ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಅಪ್ಪ ಅಮ್ಮಗೆ ದಿನ ಹಿಡ್ಕೊಂಬಂದು ಹೊಡೆಯೋರು ಭಾಳಷ್ಟು ಜನ ಇದ್ದಾರೆ. ಅಪ್ಪ ಅಮ್ಮನ ಹತ್ರ ಎಲ್ಲ ಮಜಾ ಮಾಡಿಸ್ಕೊಂಡು ಆಸ್ತಿ ಕಿತ್ಕೊಂಡು ಪೆನ್ಷನ್ ದುಡ್ಡು ಕಿತ್ಕೊಂಡು ಕತ್ತಿಡ್ದು ಹೊರಗಾಕಿ ವೃದ್ಧಾಶ್ರಮಕ್ಕೆ ಹೋಗೋ ಲೆವೆಲ್ಗೆ ತಂದಿಟ್ಟರುವಂಥ ಗಂಡು ಮಕ್ಕಳು ಜಗತ್ತಿನಲ್ಲಿದ್ದಾರೆ. 5% ಒಳ್ಳೆ ಮಕ್ಕಳು ಜಗತ್ತಲ್ಲಿದ್ದು, 95% ಎಲ್ಲ ತರಲೆ ಪರಲೆಗಳೇ. ಅಪ್ಪಂಗೆ ಹೊಡೆಯೋದಿಲ್ಲ, ಅಮ್ಮಂಗೆ ಹೊಡೆಯೋದು ಇಲ್ಲ, ಹಿಂಸೆ ಕೊಡೋದು ಮನೆಯಲ್ಲಿ ಇಲ್ಲ, ಅಪ್ಪ ಅಮ್ಮ ಸ್ಥಾನಮಾನಕ್ಕೆ ಕೆಟ್ಟೆಸು ತರೋದು, ಜೈಲಿಗೆ ಹೋಗೋದು, ಕೊಲೆ ಮಾಡಿಸೋದು, ರೌಡಿಸಮ್ಮು, ಭಾಳಷ್ಟು ಅನ್ಯಾಯ. ಈ ಥರಕ್ಕೋಸ್ಕರ ಗಂಡು ಮಕ್ಕಳು ಯಾಕಬೇಕು ನೋಡಿ, ನೀವೇ ಅಕ್ಕಪಕ್ಕದಲ್ಲಿ ಮನೇಲಿ ಅಂತಿದ್ದ ಗಂಡು ಮಕ್ಳು ಹೆಂಗೆ ನಡೀತಿದ್ದಾರೆ ಅಂತ. ನಿಮಗೇನು ಗಂಡು ಮಕ್ಕಳಾಯಿತು ಅಂತ ಇಟ್ಕೊಳ್ಳಿ, ಮಗು ಹುಡ್ತು, ಆ ಹೆತ್ತಿರ್ತಾರಲ್ಲ ಹೆತ್ತ ತಾಯಿಲಿ ಏನು ಜಾತಕ ದೋಷ ಇದೆಯೋ, ಆ ವೀರ್ಯ ಹಾಕ್ತಾನಲ್ಲ ದಾನ ಮಾಡ್ತಾಳೆ ತಂದೆ, ಅವನ ಜಾತಕಲ್ಲಿ ಏನು ದೋಷ ಇದೆಯೋ, ಈ ಗಂಡು ಮಗುವೇನೋ ಆಯಿತು, ಈ ಅಪ್ಪ ಅಮ್ಮನ ಜಾತಕನಲ್ಲಿರ್ತಕ್ಕಂಥ ಶಾಪ ಪಾಪಗಳು ತಕ್ಕಂಥ ಅವ್ನು ಮಗು ಹುಟ್ಟುಬಿಟ್ಟನೋ, ಮುಗಿದೋಯ್ತು, ದೊಡ್ಡ ರಂಪ. ಗಂಡು ಮಗು ಬೇಕು ಅಂತ ಪೂಜೆ ಮಾಡಿ ಕೇಳ್ಕೊಂಡ್ರೆ ಎಲ್ಲ ಮಾಡಿದ್ರು, ಆ ಹುಡುಗ 3 ವರ್ಷ ಆದಮೇಲೆ ಜ್ವರ ಬಂತು, ಪೋಲಿಯೋ ಬಂದು ಈಗ ನಡೀತಾನೆ ಇಲ್ಲ, ಅವ್ನಿಗೆ ಈಗಾಗಲೇ 27 ವರ್ಷ ಆಯಿತು. ಗಂಡು ಮಗು ಬೇಕು ಅಂತೇಳಿ ಈಗ ನಡೆಯೋಂಗಿಲ್ಲ ಮಗು. ಇನ್ನೊಬ್ಬರು ಎಲ್ಲ ಪೂಜೆ ಜಪ ತಾಪ ಕಾಶಿ ರಾಮೇಶ್ವರ ಎಲ್ಲ ಹೋಮಗಳೆಲ್ಲ ಮಾಡಿಸಿ ಗಂಡು ಮಗು ಪಡೆದ್ರು, ಎಲ್ಲ ಪಡೆದ್ರು.
ಎಲ್ಲೋ ಕ್ರಿಕೆಟ್ ಆಡ್ತಿದ್ದಂತೆ ಆಡ್ತಿರ್ಬೇಕಾದ್ರೆ ಬಾಲ್ ಹಿಡಿಯೋಕೆ ಹೋಗಿ ಓಡಿ ಬಿದ್ದು ಎಲ್ಲೋ ಬಿದ್ದು ಈಗ ಮೂಳೆಯಾಗಿ ಅವನಿಗೆ ಹೇಳೋಂಗೇ ಇಲ್ಲ ಲೈಫ್ ಲಾಂಗ್ ಮನುಷ್ಯ ಮೇಲೆ ಮಲಗಿರಬೇಕು ಗಂಡು ಮಕ್ಕಳು ಸಾಕಬೇಕಾ ಇಲ್ಲಿ ಮಕ್ಕಳು ಗಂಡು ಮಕ್ಕಳು ಬೇಡ ಅಂತ ನಾನು ಹೇಳ್ತಿಲ್ಲ ಇವತ್ತಿನ ಕಲಿಯುಗದಲ್ಲಿ ಮನೆಯಲ್ಲಿ ಕಲಿ ಪ್ರವೇಶ ಮಾಡೋದೇ ಗಂಡು ಮಕ್ಕಳ ಮುಖಾಂತರ ಸೊಸೈಟಿ ಮುಖಾಂತರ ಅದಕ್ಕೆ ಹೆಣ್ಣು ಆಗಲಿ ಗಂಡು ಆಗಲಿ ಯಾವುದೇ ಆಗಿರಲಿ ಹೆಣ್ಣು ಮಕ್ಕಳು ಕುಲಕ್ಕೆ ಗೌರವ ತರಲ್ಲ ಅಂತಾನ ಸತಿ ಸಾವಿತ್ರಿ ಮಂಡೋದರಿ ಸಕ್ಕುಬಾಯಿ ಮೀರಾಬಾಯಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇವರೆಲ್ಲ ಹೆಣ್ಣು ಮಕ್ಕಳೆಲ್ಲ ಇವತ್ತು ಅವ್ರು ಪೂಜೆ ಮಾಡ್ತೀವಿ ನಾವು ಅವ್ರ ಗಂಡಿರ ಪೂಜೆ ಮಾಡ್ತೀವ ಅವ್ರ ಅಪ್ಪ ಅಮ್ಮದಿರ ಪೂಜೆ ಮಾಡ್ತೀವ ಇಲ್ವಲ್ಲ ಹೆಣ್ಣು ಮಕ್ಕಳು ವಂಶ ಉದ್ಧಾರ ಮಾಡಲ್ವಾ ಕೀರ್ತಿ ತರಲ್ವಾ ತಂದೆ ತಾಯಿಗಳಿಗೆ ಯಾಕೆ ಹೆಣ್ಣು ಮಕ್ಕಳು ಬೇಡ ಯಾಕೆ ಗಂಡು ಮಕ್ಕಳು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನೀವು ಒಬ್ಬರೇ ಹೇಳ್ತೀರಿ ಮನೆ ಕೂತ್ಕೊಂಡು ನನ್ನ ಹತ್ರ ನೂರು ಸಾವಿರಾರು ಲಕ್ಷಾಂತರ ಜನ ಜಾತಕ ತೊಗೊಂಡು ಬಂದು ನೋಡಿದಾಗ ಮಗನ ಬಗ್ಗೆ ಎಷ್ಟು ಕಂಪ್ಲೇಂಟ್ ಹೇಳ್ತಾಳೆ ತಾಯಿ ಮಗನ ಬಗ್ಗೆ ಎಷ್ಟು ಕಂಪ್ಲೇಂಟ್ ಹೇಳ್ತಾನೆ ತಂದೆ ತಂದೆ ತಾಯಿ ಬದುಕಿರೋರು ಬಂದು ಮಗನ ಮೇಲೆ ಕಂಪ್ಲೇಂಟ್ ಇರ್ತದೆ ತಂದೆ ಇಲ್ಲ ತಾಯಿ ಹೇಳ್ತಾಳೆ ಕೆಲವೊಂದು ತಾಯಿ ಸತ್ತೋಗಿದೆ ತಂದೆ ಬದುಕಿದ್ದಾನೆ ಮಗನ ಬಗ್ಗೆ ಸಾವಿರ ಕಂಪ್ಲೇಂಟ್ ಹೇಳ್ತಾನೆ ತಂದೆ ತಂದೆ ತಾಯಿ ಬದುಕಿರೋರು ಮಗನ ಮೇಲೆ ನೂರೆಂಟು ಹೇಳ್ತಾರೆ ಇವಳು ಇಟ್ಕೊಂಡು ಇನ್ನೊಬ್ಬಳ ಜೊತೆ ಓಡಾಡ್ತಾನೆ ಮನೇಲಿ ಏನೆಲ್ಲ ಕಂಪ್ಲೇಂಟ್ ಹೇಳ್ತಾರೆ ಇದನ್ನೆಲ್ಲ ನೋಡಿದಾಗ ಒಂದ್ಸಲ ಮಕ್ಕಳೇ ಬೇಡ ಅನಿಸುತ್ತೆ ಇರೋ ಅಷ್ಟು ದಿವಸ ಚೆನ್ನಾಗಿ ಶೋಕಿ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ದಾನ ಧರ್ಮ ಜಪ ತಪ ಮಾಡಿ ಇನ್ನೆಲ್ಲೋ ಇನ್ಯಾರ್ದೋ ಮನೇಲಿ ಯಾವುದೋ ದೇಶದ ಉಡೋಣ ಅನಿಸುತ್ತೆ ಬೇಡ ಭಗವಂತ ಸಾನ್ನಿಧ್ಯದಲ್ಲಿ ವಾಸ ಮಾಡೋಣ ಮೋಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡಬೇಕು ವಂಶನ ಉದ್ಧಾರ ಮಾಡಿ ನಾವು ಸತ್ತಾಗ ಬೆಂಕಿ ಇಡೋಕ್ಕೆ ಮಗ ಬೇಕಂತ ನೋಡಿ ಕೊರೋನಾದಲ್ಲಿ ಎಷ್ಟೋ ಜನ ಸತ್ತವರು ಅವ್ರ ಗಂಡು ಮಕ್ಕಳಿಗೆಲ್ಲ ಮುಟ್ಟಕ್ಕೆ ಬಿಡಲಿಲ್ಲ ಹೆಣ ಎಲ್ಲ ಹಾಸ್ಪಿಟ್ಲವ್ರು ತೊಗೊಳಕ್ಕೆ ಸುಟ್ಟುಬಿಟ್ರು ಊತ ಹಾಕ್ಬಿಟ್ರು ಗಂಡು ಮಕ್ಕಳು ಬಂದಿಟ್ರು ಬೆಂಕಿ ಈಗ ಅಲ್ಲಿ ಬೆಂಕಿ ಇಡೋದು ಅವಶ್ಯಕತೆ ಇಲ್ಲವಲ್ಲ ಕೊರೋನಾದಲ್ಲಿ ಒಂದು ಮೊನ್ನೆ ಯಾರೋ ಬಳ್ಳಾರಿ ನೋಡ್ತಾ ಇದ್ದೆ ಹಳ್ಳ ತೆಗರು ಎಲ್ಲ ಗಂಡಸು ಹೆಂಗಸನ್ನೆಲ್ಲ ಒಂದೇ ಕಡೆ ಹಾಕಿ ಎಲ್ಲ ಹಾಕಿ ಒಂದೇ ಜೆ ಸಿ ಪಿಲಿ ಹಳ್ಳ ತೆಗೆದು ಎಲ್ಲ ಹಾಕಿ ತುಂಬಿಸ್ಬಿಟ್ರು ಅಲ್ಲಿ ಯಾರು ಗಂಡು ಮಕ್ಕಳೇ ಬರಲಿಲ್ಲ ಯಾರೋ ಆಸ್ಪತ್ರೆಯವರು ಬಿ ಬಿ ಎಂ ಪಿಯವರು ಗಂಡು ಮಕ್ಕಳೆಲ್ಲ ಅಲ್ಲಿ ನಿಂತ್ಕೊಂಡು ಜೋರಿಗೂ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದು ದೂರದಲ್ಲಿ ನೋಡಿ ಇದನ್ನು ನಾನು ಏನೇ ಕೇಳ್ತೀನಿ ಅಂದರೆ ಇದನ್ನು ನೀವು ಯಾಕೆ ಭಗವಂತ ನೀನೇ ನನ್ನ ಮಗನಾಗ್ಬಿಡು ಅಥವಾ ನೀನೇ ನನ್ನ ಮಗ ಅಂತ ಯಾಕೆ ಅಂದ್ಕೊಳ್ಳಲ್ಲ ಅಕ್ಕಮಹಾದೇವಿ ಹಿಂಗೆ ಚನ್ನಮಲ್ಲಿಕಾರ್ಜುನೇ ಗಂಡ ಅವನೇ ನನ್ನ ಮಗ ಅಂತ ಮೀರಾಬಾಯಿ ಕೃಷ್ಣನೇ ನನ್ನ ಗಂಡ ಕೃಷ್ಣನೇ ನನ್ನ ಅಣ್ಣ ಕೃಷ್ಣನೇ ನನ್ನ ಮಗ ಅಂದ್ಬಿಟ್ಲು ಎಂಥ ಹೃದಯವಂತಿಕೆ ನೋಡಿ ಎಂಥ ಭಾವನೆ ಆ ಥರ ಸದ್ಭಾವನೆ ಬಂದಾಗ ವಂಶೋದ್ಧಾರಕ ಭಗವಂತನ ಮನೆ ಹುಟ್ಟುಬಿಡ್ತಾನೆ ಆದ್ದರಿಂದ ಗಂಡ ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಅಂತ ಭಾಳಷ್ಟು ಲೆಟ್ರ್ ಬರೆದಿದ್ದೀರಾ ನಾನು ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ ಕೊಡಲ್ಲ ಅಂತಲ್ಲ ಆದರೂ ಕೂಡ ಈ ಗಂಡು ಮಕ್ಕಳು ಅಂತ ಬಂದಾಗ ನನಗೂ ಸ್ವಲ್ಪ ಭಯ ಆಗುತ್ತೆ ಯಾಕೊತ್ತಾ ಎಲ್ಲೂ ಹೇಳ್ಕೊಳ್ದಿರೋ ಕಷ್ಟಗಳೆಲ್ಲ ಬಂದು ನನ್ನ ಹತ್ರ ಕೂತ್ಕೊಂಡು ಹೇಳ್ಕೊಡ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹಾಗನ್ಸುತ್ತೆ ಛೇ ಎಂಥ ಕೆಲಸ ಆಯಿತು ಪಾಪ ಇವರಿಗೆ ಅರ್ಧ ಡಜನ್ ಹೆಣ್ಮಕ್ಳಾಗಿದ್ರೆ ಎಷ್ಟೋ ಒಳ್ಳೇದಾಗಿತ್ತು ಐದು ಜನ ಹೆಣ್ಮಕ್ಳು ಆ ಜನ ಹೆಣ್ಮಕ್ಳು ಒಬ್ಬನೇ ಮಗ ಒಬ್ಬನೇ ಮಗಂದೇ ದೊಡ್ಡ ತಾಪತ್ರೆ ಅವ್ರಿಗೀಗ ಬದುಕಿದ್ದಾಲು ತಾಪತ್ರೆ ಸತ್ಮೇಲೂ ತಾಪತ್ರೆ ನಾವು ಸತ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಏನು ಮಾಡ್ತಾನೋ ನಮ್ಮ ಅಳಿದಿರಿಗೆ ಏನು ಮಾಡ್ತಾನೋ ಅಂತ ಅವ್ರಿಗೀಗಲೇ ಯೋಚನೆ ಆಗಿಬಿಟ್ಟಿದೆ ಈ ಥರ ದುರಂತದಲ್ಲಿ ನಡೀತಿರುವಂಥ ಬದುಕು ಈ ಥರ ಭಯ ಭ್ರಮೆ ದಿಗ್ಭ್ರಮೆ ಇರುವಂಥ ಬದುಕಿನಲ್ಲಿ ಸಂತಾನ ಬಗ್ಗೆ ನಾವು ಕೇಳ್ತಿದ್ದೀವಿ ಅಂದಾಗ ನನಗನ್ಸುತ್ತೆ ಇದು ದೇವರ ಎಷ್ಟೋ ಜನ ಮಕ್ಕಳೇ ಆಗಲ್ಲ ಅಂತ ಮಕ್ಕಳು ಆಗ್ತಿದೆಯಲ್ಲ ಅದೇ ದೇವರ ಪ್ರಸಾದ ಅಂತ ತಿಳ್ಕೊಳ್ಳಿ ಆ ಮಗುವಿಗೆ ಆಸ್ತಿ ಮಾಡಿ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಡಿ ಆಸ್ತಿ ಮಾಡಿಬಿಡಿ ಮಗುವೇ ಆಸ್ತಿವಂತರ ಮಾಡುವಂಥ ದಾರಿ ಹುಡುಕಿ ನೀವು ಆಗ ಜಗತ್ತಿಗೆ ಒಂದು ವಿಖ್ಯಾತವಾಗುವಂಥ ಮಗು ಬರುತ್ತೆ ಈಗ ನಾನಂತೂ ಡಾಕ್ಟ್ರಲ್ಲ ಅಥವಾ ನಾನೇನು ಸ್ಕ್ಯಾನ್ ಮಾಡಿ ನೋಡಿ ಮಗು ಹೆಣ್ಣೋ ಗಂಡೋ ಅಂತ ಹೇಳ್ತಿಲ್ಲ ಆದರೆ ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತಿದೆ ಈ ಗರ್ಭೋಪನಿಷತ್ತಲ್ಲಿ ಗರ್ಭಿಣಿ ಸ್ತ್ರೀಯರ ಲಕ್ಷಣ ಬಾಡಿ ಲ್ಯಾಂಗ್ವೇಜ್ ನೋಡಿಕೊಂಡು ಈ ಹೊಟ್ಟೆಯಲ್ಲಿ ಗಂಡು ಮಗುನ ಈ ಹೊಟ್ಟೆಯಲ್ಲಿ ಹೆಣ್ಣು ಮಗು ಬೆಳೀತಿದೆಯಾ ಅಂತ ಹೇಳೋಷ್ಟು ರಿಸರ್ಚನ್ನು ಹಿಂದೆ ಋಷಿಮುನಿಗಳು ಮಾಡಿದರು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಟೆಸ್ಟಿಂಗ್ ಮಾಡೋಂಗಿಲ್ಲ ಗಂಡ ಹೆಣ್ಣು ಅಂತ ಆದರೆ ಓದಿರೋರು ಓದಿಲ್ದವರು ಅರ್ಥ ಆಗುವಂಥ ಕೆಲವು ಸಿಂಪ್ಟಮ್ಸ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಕೆಳ ಕೂತಾಗ ಕೆಳಗಡೆ ಕೂತ್ಕೊಳ್ತಾರೆ ಹೇಳಬೇಕಾದ್ರೆ ಬಲಭಾಗದ ಕೈ ಉರ್ಕೊಂಡು ಬಲಭಾಗಕ್ಕೆ ಬಾಗಿ ಎದೋಳ್ತಾರೆ ಗರ್ಭಿಣಿ ಸ್ತ್ರೀಯರು ಯಾವ ಗರ್ಭಿಣಿ ಸ್ತ್ರೀ ಕೂತಾಗ ಬಲಗೇನ ಊರಿ ಬಲಭಾಗಕ್ಕೆ ಭಾರ ಬಿಟ್ಟು ಮೇಲೆ ಎದ್ದೋಳ್ತಾಳೋ ಆ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತ ಹೇಳುವಂದರು ಮೊದಲನೇ ಫಾರ್ಮುಲ ಎರಡನೇ ಫಾರ್ಮುಲ ಗರ್ಭಿಣಿ ಸ್ತ್ರೀಯ ಬಲಭಾಗದಲ್ಲಿ ತುಂಬ ಭಾರ ಇರುತ್ತಂತೆ ಇತ್ತ ತುಂಬ ಈ ರೀತಿ ಗರ್ಭದಲ್ಲಿ ಬಲಭಾಗದಲ್ಲಿ
ಏನೋ ಒತ್ತದಾಗೆ ಏನೋ ಅಂತ ತೂಕ ಇದ್ದಂಗೆ ಕಾಣತಂತೆ ಯಾವಾಗ ಬಲಭಾಗದಲ್ಲೇ ಸ್ವಲ್ಪ ಭಾರ ತೂಕ ಇದ್ದಂಗೆ ಇದೆಯೋ ಅದು ಗಂಡು ಮಗು ಅಂತ ತಿಳ್ಕೊಳ್ಳಿ ಅಂದರು ಮೊದಲನೇ ಫಾರ್ಮುಲಾ ಯಾವ ಗರ್ಭಿಣಿ ಸ್ತ್ರೀ ಕೆಳ ಕೂತಾಗ ಕೈಯೂರು ಬಿಟ್ಟು ಬಲಗಡೆ ಭಾಗಕ್ಕೆ ಕೈಯೂರಿ ಈ ರೀತಿ ಕೈಯೂರಿ ನಿಧಾನಕ್ಕೆ ಬಲಭಾಗದಲ್ಲಿ ಹೀಗೆ ಎದ್ದೋಳ್ತಾಳಲ್ಲ ಅವಳಿಗೆ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ನಡೆಯುವಾಗ ಕುರ್ಚಿಮೆ ಕೂತಾಗ ಕೆಳಕೂರುವಾಗ ಬಲಭಾಗದಲ್ಲೇ ಯಾವಾಗಲೂ ಒತ್ತದಂಗಾಗತ್ತೆ ಬಲಭಾಗದಲ್ಲೇ ಏನೋ ಒಂಥರ ಭಾರ ಇದ್ದಂಗಾಗತ್ತೆ ಅಂದರೆ ಆ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತ ತಿಳ್ಕೊಳ್ಳಿ ಅಂದರು ಈ ಎರಡು ಫಾರ್ಮುಲಾ ಮೂರನೇ ಫಾರ್ಮುಲಾ ಏನು ಆ ಹೊಟ್ಟೆ ತುಂಬ ಗುಂಡಕ್ಕೆ ದಪ್ಪವಾಗಿದೆ ದಪ್ಪಕ್ಕೆ ಒಳ್ಳೆ ಚೆಂಡಿನ ರೂಪದಲ್ಲಿದೆ ಅಂದರೆ ಅದು ಗಂಡಿನ ಮಗು ವಾಸ ಮಾಡ್ತಿರೋ ಗರ್ಭಕೋಶ ವಾಸ್ತು ಅಂತ ಹೇಳಿದ್ರು ಹೊಟ್ಟೆ ಮಾತ್ರ ಒಂಥರ ಈ ಬೊಜ್ಜು ಬರತ್ತಲ್ಲ ಆ ಥರ ಇರೋದಿಲ್ಲ ಒಳ್ಳೆ ಚೆಂಡು ಒಂಥರ ಬಾಲ್ ಥರ ಗುಂಡಕ್ಕೆ ದಪ್ಪಕ್ಕಿದೆ ಅಂದರೆ ಆ ಗರ್ಭದಲ್ಲಿ ಗಂಡು ಮಗು ವಾಸ ಮಾಡ್ತಿದೆ ಅಂತೇಳಿ ನಾಲ್ಕನೇದು ಫಾರ್ಮುಲಾ ನಡೆಯುವಾಗ ಗರ್ಭಿಣಿ ಸ್ತ್ರೀ ಈ ತುಂಬ ದಪ್ಪಕ್ಕಿದ್ರೂ ಭಾರ ಅನಿಸಲ್ಲ ಆಯಾಸ ಅನಿಸಲ್ಲ ಪಟ 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 ಅಂತ ನಡ್ಕೊಂಡು ಹೋಗ್ತಿರ್ತಾರೆ ಬಗ್ತಾರೆ ಎದ್ದೋಳ್ತಾರೆ ಕಸ ಗುಡ್ಸ ಎಲ್ಲ ಆರಾಮಾಗಿ ಒಳ್ಳೆ ಏನು ಒಳ್ಳೆ 18 ವರ್ಷ ಹುಡುಗಿ ಥರ ಓಡಾಡ್ತಾಳೆ ಅವಳು ಏನು ಗರ್ಭಿಣಿ ಅವಳು ಏನು ಇವಳು ಅಂತ ಅಂತೀವಿ ನಾವು ಅಷ್ಟಪ್ಪ ಹೊಟ್ಟೆ ಇದು ಗುಂಡಕ್ಕೆ ದಪ್ಪಕ್ಕಿದ್ರೂ ಕೂಡ ಭಾರ ಅನಿಸಲ್ಲ ಆಯಾಸ ಅನಿಸಲ್ಲ ನಿಂಗೆ ಸುಸ್ತಾಗಲ್ವಾ ನಿನಗೆ ಆಯಾಸ ಅನಿಸಲ್ವಾ ಬೇಜಾರಾಗಲ್ವಾ ಅಂತ ನನಗೇನು ಅನಿಸಲ್ಲ ಅಂತಂದರೆ ಗಂಡು ಮಗು ಇದೆ ಗಂಡು ಮಗು ಹೊಟ್ಟೆ ಒಳಗಿದೆ ಅಂತ ಅರ್ಥ ಮೊದಲನೇದು ಕೂತಾಗ ಬಲಗೈಲಿಂಗಿನಲ್ಲಿ ಕೂರಿಕೊಂಡು ನಿಧಾನಕ್ಕೆ ಬಲಭಾಗದಲ್ಲಿ ಎದ್ದೋಳ್ತಾರೆ ಒಂದು ಸಿಂಪ್ಟಮ್ಮು ಎರಡನೇದು ಬಲಭಾಗದಲ್ಲಿ ಏನೋ ಒಂದು ರೀತಿ ಸೇರ್ಕೊಂಡಂಗಿರುತ್ತೆ ಈ ಜಾಗದಲ್ಲಿ ಇಲ್ಲಿ ಇರೋದಿಲ್ಲ ಎಡಭಾಗದಲ್ಲಿ ಖಾಲಿ ಇರುತ್ತೆ ಬಲಭಾಗದಲ್ಲಿ ಭರ್ತಿ ಆದಂಗೆ ಇರುತ್ತೆ ಮೂರನೇದು ಹೊಟ್ಟೆ ದಪ್ಪಕ್ಕೆ ಗುಂಡಕ್ಕೆ ಭಾರವಾಗಿರುತ್ತೆ ಆದರೆ ಭಾರ ಅನಿಸಲ್ಲ ಆಯಾಸ ಅನಿಸೋದಿಲ್ಲ ಅದರಿಂದ ಹೊಟ್ಟೆ ನೋಡಿದ ತಕ್ಷಣ ಗುಂಡಕ್ಕೆ ದಪ್ಪಕ್ಕಿದೆ ಅಂದ ತಕ್ಷಣವೇ ಅವಾಗೇನು ಮಾಡುತ್ತೆ ಗಂಡು ಮಗು ಇದೆ ಅಂತ ಬಲಭಾಗದ ಸ್ತನ ಈ ಸ್ತನ ಬ್ರೆಸ್ಟು ಇಲ್ಲಿ ಏನಾಗುತ್ತೆ ಅಂತ ಉಬ್ಬಿರುತ್ತೆ ಕಪ್ಪಾಗಿ ಕಾಣುತ್ತೆ ಎಡಭಾಗಕ್ಕಿಂತ ಬಲಭಾಗ ಸ್ವಲ್ಪ ದಪ್ಪಕ್ಕಿರುತ್ತೆ ಉಬ್ಬಿರುತ್ತೆ ಕಪ್ಪಾಗಿ ಕಾಣುತ್ತೆ ಬಲಭಾಗದ ಸ್ತನ ಕಪ್ಪಾಗಿದ್ದು ಉಬ್ಬಿದರೆ ಗಂಡು ಮಗು ಹೊಟ್ಟೆ ಒಳಗಿದೆ ಅಂತ ತಿಳ್ಕೊಳ್ಬೇಕು ಮತ್ತು ಶರೀರ ಈ ಎಲೆಗಳು ಮಾವಿನ ಎಲೆ ಎಲೆ ಹೇಗೆ ಹಸಿರಾಗಿರುತ್ತೋ ಹಾಗೆ ಎಷ್ಟೇ ದೂರ ನೋಡಿದ್ರೆ ಅವಳು ಹಸಿರು ಥರ ಕಾಣ್ತಿರ್ತಾಳೆ ಶರೀರ ಹಸಿರು ಬಣ್ಣದಲ್ಲಿ ಇರ್ತದೆ ಯಾವ ಶರೀರ ಹಸಿರು ಬಣ್ಣದಲ್ಲಿ ಕಾಣುತ್ತೋ ಅಂಥ ಸ್ತ್ರೀ ಹೊಟ್ಟೆಯೊಳಗೆ ಗಂಡು ಮಗು ಇದೆ ಅಂತ ತಿಳ್ಕೊಳ್ಳಿದ್ರು ನೆಕ್ಸ್ಟು ಗಂಡು ಬಹಳ ವಿಷ ಗರ್ಭಿಣಿ ಆದಾಗ ಕಣ್ಣು ಅದಕ್ಕೆ ಹಿಂದಿನ ಕಾಲದಲ್ಲಿ ಫೋಟೋ ತೆಗೆಸ್ತಾರೆ ಮಗುನ ಜಡೆಯಲ್ಲಿ ಹಾಕ್ಬಿಟ್ಟು ಆ ಕಣ್ಣನ್ನು ಅಗ್ಲಾಗಿರುತ್ತೆ ಕಾಂತಿಯಾಗಿರುತ್ತೆ ಬಹಳ ಬ್ರೈಟಾಗಿ ಚೆನ್ನಾಗಿರುತ್ತೆ ಗರ್ಭಿಣಿ ಮುಂಚೆ ಕನ್ನಡಕ ಹಾಕೋತಿದ್ರು ಗರ್ಭಿಣಿ ಆದಾಗ ಕನ್ನಡಕ ಹಾಕೊಳ್ಳೋ ಅಂದರೆ ಕಾಂತಿ ಜಾಸ್ತಿ ಆಗಿರುತ್ತೆ ಇವೆಲ್ಲ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಟೆಸ್ಟ್ ಇದೆಲ್ಲಿ ಬಂತು ಗರ್ಭೋಪನಿಷತ್ತಲ್ಲಿ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ 50,000 ವರ್ಷ 100,000 ವರ್ಷದಿಂದ ಯಾವ ಪ್ಯಾಥೊಲಾಜಿ ಯಾವ ಸ್ಕ್ಯಾನಿಂಗ್ ಮಿಸಿಲ್ ಇಲ್ಲ ಅಂದಾಗ ಈ ಗರ್ಭದಲ್ಲಿ ಗಂಡು ಹೆಣ್ಣು ಅಂತ ನೋಡಿ ಪಟ್ಟಂತ ಅರ್ಧ ಗಂಟೆ ಟೆಸ್ಟ್ ಮಾಡಿ ಕಳಿಸ್ತಾರೆ ಈ ಬಿಜಾಪುರದ ಒಂದು ಲೆಟ್ರ್ ಹಾಕಿದ್ದಾರೆ ನನಗೂ 4 ಜನ ಗಂಡು ಮಕ್ಕಳುಗಳೇ 4 ಜನ ಗಂಡು ಮಕ್ಕಳಿಗೂ ಕೂಡ ಒಬ್ಬೊಬ್ಬರಿಗೂ ಎರಡೆರಡು ಗಂಡು ಮಕ್ಕಳು ಆಗಿಬಿಟ್ಟಿದ್ದಾರೆ ನಮ್ಮ ಮೊಮ್ಮಗಳು ಅಂತ ಒಂದು ಮಗು ಇಲ್ಲ ಯಾರ್ಯಾರು ನಮ್ಮ ಕೊನೆ ಮಗನಿಗೆ ಒಂದು ಹೆಣ್ಮಗು ಆಗಬೇಕು ಹೆಣ್ಮಗು ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ನಮ್ಮ ಮನೇಲಿ ಕುಂಕುಮ ಕೊಡೋಕ್ಕೊಂದು ಹೆಣ್ಣು ಮಗು ಇಲ್ಲ ಮತ್ತು ನಮ್ಮನೆ ಒಂದು ಹೆಣ್ಣು ಸಂತತಿ ಇದ್ದರೆ ಭಾಳ ಒಳ್ಳೆಯದು ಅಂಥೇಳಿ ಬಯಕೆ ಆಸೆ ನಮ್ಮನೆ ಗಂಡು ಸಂತಾನೇ ಜಾಸ್ತಿ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರಿಗೂ ಬರೀ ಗಂಡು ಮಕ್ಕಳುಗಳೇ ಇದ್ದಾರೆ ಹೆಣ್ಮಕ್ಕಳೇ ಇಲ್ಲ ನಮ್ಮ ಗೋತ್ರದಲ್ಲಿ ತುಂಬ ಬಯಕೆ ಬೇಕು ಹೆಣ್ಮಕ್ಳು ಬೇಕು ಅಂತ ಅದಕ್ಕೆ ನೀವು ಏನು ಮಾಡಿದ್ದೀರಾ ನನಗೆ ಬರೀ ಲೆಟ್ರ್ ಹಾಕಿದ್ದೀರ ಅಷ್ಟೇ ಅದರಲ್ಲಿ ಏನು ಪ್ರೂಫ್ ಇದೆ ನನಗೆ ಇವ್ರಿಗೆ ನಾನೇನು ಡಾಕ್ಟ್ರ್ ಅಲ್ಲಿ ಬಂದು ನೋಡಲಿಕ್ಕೆ ನಾನು ನಿಮಗೆ ನೀವು ಒಂದು ಜಾತಕ ಕಳಿಸಿಲ್ಲ ಏನೂ ಕಳಿಸಿಲ್ಲ ಅದ್ರಲ್ಲಿ ಗಂಡು ಹೆಣ್ಣು ಅಂತ ನೋಡಲಿಕ್ಕೆ ಗಂಡು ಮಗು ಆಗುತ್ತೆ ಹೆಣ್ಣು ಮಗು ಆಗುತ್ತಾ ಏನೋ ಪ್ರೂಫ್ ಇದ್ದರೆ ಓ ಈ ಜಾತಕ ಪ್ರಕಾರ ಹೆಣ್ಣು ಮಗು ಆಗುತ್ತೆ ಈ ಜಾತಕ ಪ್ರಕಾರ ಗಂಡು ಮಗು ಆಗುತ್ತೆ ಅಂತ ಹೇಳ್ಬೋದು ಏನೂ ಇಲ್ಲ ಹೆಣ್ಮಗಳು ಬೇಕು ಹೆಣ್ಣು ಸಂತಾನ ಬೇಕು ಅಂತ ನೀವು ಆಸೆ ಪಡ್ತಿದ್ದೀರಿ ಆದರೆ ನಿಮ್ಮ ಸೊಸೆ ಅವರ ಹಾವಭಾವಗಳನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ನನ್ನ ಸೊಸೆ ಹೊಟ್ಟೆನಲ್ಲಿ ಹೆಣ್ಣೋ ಗಂಡೋ ಅಂತ ಬೈ ಚಾನ್ಸ್ ಗಂಡಿದ್ರೆ ಏನು ಮಾಡ್ತೀರಿ ಈಗಾಗಲೇ ಗಂಡು ಮಕ್ಕಳು ಅಂತೀರಿ ಏನು ಕೊಲೆ ಮಾಡ್ತೀರಾ ಅಬಾರ್ಷನ್ ಮಾಡಿಸ್ಬಿಡ್ತೀರಾ ಮಾಡಬಾರ್ದು ಶಿಶುಹತ್ಯೆ ಮಹಾದೋಷ ಎಷ್ಟೋ ಜನ ಮಕ್ಕಳೇ ಆಗಿಲ್ಲ ಮಕ್ಕಳಾಗಲಿ ಆಗಲಿ ಅಂತ ದೇವರುಗಳಿಗೆ ಯಜ್ಞ ಯಾಗ ಜಪ ತಪ ದಾನ ಹರಕೆ ಎಲ್ಲ ಮಾಡ್ತಿದ್ದಾರೆ ಮಕ್ಕಳೇ ಆಗ್ತಿಲ್ಲ IVF ಫೇಲು ಟೆಸ್ಟು ಬೇಬಿನೂ ಫೇಲು
ಎಲ್ಲಾ ತರ ಮೆಡಿಕಲ್ ಚೆಕಪ್ ಅಲ್ಲೂ ಕೂಡ ಫೇಲ್ಯೂರ್ ಆಗಿದೆ ಮಕ್ಕಳೇ ಆಗ್ತಿಲ್ಲ ಅಂತ ಅದನ್ನ ಮಕ್ಕಳಾಗ್ತಿದೆ ಅನ್ನೋದು ದೊಡ್ಡ ಹೆಮ್ಮೆಯ ವಿಷಯ ಅಲ್ವಾ ಅದರಿಂದ ಹೆಣ್ಣುಮಗು ಅಂತ ಅಬಾರ್ಷನ್ ಮಾಡಿಸಬಾರದು ಕೆಲವರು ಗಂಡಮಕ್ಕಳೇ ಬೇಕು ಅಂತಾರೆ ಏನು ಗಂಡಮಕ್ಕಳು ಕೊಡೋದು ಜಗತ್ತಿನಲ್ಲಿ ಇವತ್ತಿನ ದಿವಸ ಎಲ್ಲ ಅಪ್ಪ ಅಮ್ಮ ಗೋಡಿತಾರೆ ವೃದ್ಧಾಶ್ರಮ ತಳ್ತಾರೆ ಅಪ್ಪ ಅಮ್ಮನ ಮೇಲೆ ಏನೋ ಬರಸಾಲ ಹಾಕಿಸ್ಬಿಟ್ಟು ಸಾಯಿಸ್ತಾರೆ ಅಪ್ಪ ನೋಡಿ ಸಾಯಿಸ್ತಾರೆ ಅಮ್ಮನ ಗೋಳಿಕೊಂಡು ಸಾಯಿಸ್ತಾರೆ ಇದಕ್ಕೆ ಯಾಕೆ ಗಂಡಮಕ್ಕಳು ಬೇಕು ಹೆಣ್ಮಕ್ಕಳಾರು ಸತ್ತಾಗ ಅಳ್ತಾರೆ ಒಂದು ಎಲ್ಲರಿದ್ದು ಅಂತೂ ತನ್ನ ತಂದಾರು ಆಗ್ತಾರೆ ಗಂಡಮಕ್ಕಳು ಆಗ್ತಾರೆ ಹೆಂಡತಿ ಬಂದ ಮೇಲೆ ಹಾಕಲ್ಲ ಎಷ್ಟೋ ಜನ ಹೆಣ್ಮಗು ಅಂತೇಳಿ ಅಬಾರ್ಷನ್ ಮಾಡಿಸ್ಬಿಟ್ಟಿದ್ದಾರೆ ಎಷ್ಟೋ ಜನ ಅವ್ರಿಗೆ ಎಷ್ಟು ಎಷ್ಟೇ ಬರ್ತ ತಗೊಂಡ್ರು ಕೂಡ ಮದುವೆ ಆದರೆ ಮಕ್ಕಳೇ ಆಗಲ್ಲ ಒಂದು ಆತ್ಮನ ಬಲಿ ಕೊಟ್ಟಂಗೆ ಆಯಿತು ಮಕ್ಕಳೇ ಆಗಲ್ಲ ಅನ್ನೋದು ಜನ ಜಗತ್ತಲ್ಲಿ ಪೂಜೆ ಮಾಡ್ತಿದ್ದಾರೆ ಗೋಳಿಕೊತ್ತೆ ದತ್ತು ತಗೋತಾ ಇದ್ದಾರೆ ಅಂಥದ್ರಲ್ಲಿ ಹೆಣ್ಮಗು ಹುಡ್ತು ಅಂತ ಹೇಳಿಬಿಟ್ಟು ಅಬಾರ್ಷನ್ ಮಾಡಿಸೋದು ಅಥವಾ ಹೆಣ್ಮಗು ಹುಡ್ತು ಅಂತ ಇನ್ಯಾಗೋ ದಾನ ಕೊಟ್ಬಿಡೋದು ಅಥವಾ ಹೆಣ್ಮಗು ಹುಡ್ತು ಅಂತ ತಿಪ್ಪೆ ಗುಂಡಿನೋ ಆ ಕಕ್ಕಸ್ ಗುಂಡಿಗೋ ಎಲ್ಲೋ ಬಿಸಾಕ್ಬಿಟ್ಟು ಹೊಟ್ಟೋಗ್ಬೋದು ಯಾರು ಎತ್ಕೊಂಡು ಹೋಗ್ಲಿ ಅಂತ ಎಂಥ ನೀಚ ಕೆಲಸ ತಾವೊಬ್ಬ ಮನುಷ್ಯನಾಗಿ ಇಂಥ ಮಹಾಪಾಪ ಮಾಡಬಾರ್ದು ದಶ ಮಹಾಪಾಪಗಳು ಹತ್ತು ಮಹಾಪಾಪಗಳಲ್ಲಿ ಶಿಶುಹತ್ಯ ದೋಷ ಮಹಾಪಾಪ ಅಂಥವ್ರಿಗೆ ಏಕಾದಶ ಜನ್ಮ ಹನ್ನೊಂದು ಜನ್ಮದವರೆಗೂ ಕೂಡ ಸಂತಾನನೇ ಆಗಲ್ಲಂತೆ ಒಂದು ಜನ್ಮ 80 ವರ್ಷ ಹುಡ್ತೀರಿ ಅಂತ ಇಟ್ಕೊಳ್ಳಿ 80 ವರ್ಷ ಬದುಕ್ತೀರಿ 80 × 11 ಎಷ್ಟು ಎಷ್ಟು ವರ್ಷ ಆಯಿತು ಅಷ್ಟು ವರ್ಷದ ಮಕ್ಕಳೇ ಇಲ್ಲ ಅದೊಂದು ಭಾಳ ಅದರಿಂದ ಶಿಶುಹತ್ಯೆ ಮಾಡಬಾರ್ದು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತಾರೆ ಮಕ್ಕಳಿಗೆ ಎತ್ಕೊಟ್ಟು ಯಾರಿಗಾದ್ರು ದತ್ತು ಕೊಟ್ಬಿಡಿ ಸಾಕೋತಾರೆ ನಿಮ್ಮ ಅಲ್ಲೂ ಕೂಡ ಬೆಳೆಯುತ್ತೆ ಮಗು ಅಲ್ಲೂ ಕೂಡ ವಂಶ ಉದ್ಧಾರ ಮಾಡುತ್ತೆ ಹೆಣ್ಮಗು ಅಂತ ತಾರತಮ್ಯ ಮಾಡಬೇಡಿ ದಯವಿಟ್ಟು ಹೆಣ್ಮಗು ಅಂತ ಅಬಾರ್ಷನ್ ಮಾಡಿಸ್ಬೇಡಿ ಈಗ ಹೆಣ್ಮಗು ಗರ್ಭಿಣಿ ಸ್ತ್ರೀ ಹೊಟ್ಟೆಲಿದೆ ಅನ್ನೋದಕ್ಕೆ ಹೆಂಗೆ ಪತ್ತೆ ಹಚ್ಚೋದು ಅಂದರೆ ಯಾವ ಗರ್ಭಿಣಿ ಸ್ತ್ರೀ ಅವ್ರೇನು ಮಾಡ್ತಾರೆ ಕೂತ್ಕೊಳ್ಳುವಾಗ ಎಡಗೈಯನ್ನು ನೆಲಕ್ಕೂರಿ ಎಡಗಡೆನೇ ಹಿಂಗೆ ಬಾಗಿ ಕೂತ್ಕೊಳ್ತಾರೆ ಹೇಳುವಾಗಲೂ ಅಷ್ಟೇ ಹೇಳುವಾಗಲೂ ಎಡಗೈನ ನೆಲಕ್ಕೂರ್ಬಿಟ್ಟು ನಿಧಾನಕ್ಕೆ ಹಿಂಗೆ ಎದ್ದೊಳ್ತಾರೆ ಗರ್ಭಿಣಿ ಸ್ತ್ರೀ ಯಾವ ಸ್ತ್ರೀ ಎಡಗೈನ ಕೆಳಗಿಟ್ಟು ಎಡಗೈ ಮುಖಾಂತರ ಮೇಲೆ ಕೇಳ್ತಾಳೋ ಕೂರುವಾಗ ನಿಲ್ಲುವಾಗ ಅವಳ ಗರ್ಭದಲ್ಲಿ ಹೆಣ್ಮಗು ಇದೆ ಅಂತ ತಿಳ್ಕೊಳ್ಳಿ ತಂದುಬಿಟ್ರು ಇನ್ನೊಂದ್ಸಲ ಹೇಳ್ತೀನಿ ಎಡಗೈನೇ ಕೆಳಗಿರೋದು ಎಡಗೈ ಮುಖಾಂತರ ಕೂತ್ಕೊಳ್ಳೋದು ಸಪೋರ್ಟ್ ಕೊಟ್ಕೊಂಡು ಎಡಗೈ ಮುಖಾಂತರ ಮೇಲೆ ಕೇಳ್ತದನ್ನ ಗರ್ಭದಲ್ಲಿ ಹೆಣ್ಮಗು ಇದೆ ಅಂತ ಆ ಗರ್ಭಿಣಿ ಸ್ತ್ರೀಲಿ ಎಡಭಾಗದಲ್ಲಿ ಏನೋ ಒಂದು ಭಾಗ ಈ ಜಾಗದಲ್ಲಿ ಬಂದು ಏನೋ ಒಂಥರ ಸೇರ್ಕೊಂಡಂಗೆ ಇಲ್ಲೇ ಯಾವಾಗಲೂ ಒತ್ತಡ ಇಲ್ಲೇ ಪ್ರೆಷರ್ ಇರುತ್ತೆ ಯಾವಾಗ ಎಡಭಾಗದಲ್ಲೇ ಪ್ರೆಷರು ಎಡಭಾಗದಲ್ಲೇ ಇರುತ್ತೋ ಅಲ್ಲಿ ಹೆಣ್ಮಗು ಇದೆ ಆ ಹೊಟ್ಟೆ ಒಳಗೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ರು ಯಾವಾಗ ಅವಳು ಕೂತಾಗ ನಿಂತಾಗ ಎಡಗಡೆ ವಾಲಿ ಇದ್ದೊಳ್ತಾಳೋ ಗರ್ಭದಲ್ಲಿ ಎಡಭಾಗದಲ್ಲೇ ಸ್ವಲ್ಪ ಏನೋ ಇದ್ದಂತೆ ಕಾಣ್ತದೋ ಮತ್ತು ಹೊಟ್ಟೆ ಮಾತ್ರ ಸಣ್ಣಕ್ಕಿರುತ್ತೆ ತುಂಬ ಭಾರವಾಗಿ ಕಾಣುತ್ತೆ ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ ಅವಳಿಗೆ ಗರ್ಭಿಣಿ ಸ್ತ್ರೀ ಥರ ಕಾಣೋದೇ ಇಲ್ಲ ಗರ್ಭಿಣಿನ ಹೊಟ್ಟೆನೇ ಇಲ್ವಲ್ಲ ಅಂತೀವಿ ಹೊಟ್ಟೆ ಸಣ್ಣದಾಗಿರುತ್ತೆ ಅದು ತುಂಬ ತೂಕ್ದಂಗಿರುತ್ತೆ ಅದು ಆಗ ಅವರು ನಡೆಯುವಾಗ ಎದ್ದನೆ ಹಿಂಗೆ ಎತ್ಕೊಂಡು ನಡೀತಾರೆ ಲೇಡೀಸ್ ಹೆಣ್ಮಕ್ಳು ಹೊಟ್ಟೆ ಒಳಗಿದ್ದರೆ ಅವ್ರಿಗೆ ಭಾರ ಅಲ್ಲ ಹಿಂಗೆ ಬಗ್ ನಡೆಯೋಕ್ಕಾಗಲ್ಲ ಬಗ್ ನಡೆದ್ರೆ ಅವ್ರಿಗೆ ಉಪ್ಸ ಬಂದುಬಿಡುತ್ತೆ ಹಾಗೇನು ಮಾಡ್ತಾರೆ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಎದ್ದೆ ಇಟ್ಕೊಂಡು ಹಿಂಗೆ ನಡೀತಾ ಇರ್ತಾರೆ ಹೀಗೆ ಎಲ್ಬೇಕಾದ್ರು ಅವ್ರು ಬಗ್ಗೋದು ಅಂತಂದರೆ ಭಾಳ ಕಷ್ಟ ಇದೇ ರೀತಿ ಇರ್ತದೆ ಆಮೇಲೆ ಗರ್ಭ ಮಾತ್ರ ತುಂಬ ಭಾರ ಆಗುತ್ತೆ ಆಗಾಗ ಆಯಾಸ ಆಯಾಸ ಅಯ್ಯೋ ಸುಸ್ತು ಅಯ್ಯೋ ಒಂದು ಸಣ್ಣ ಕಸ ಗುಡಿಸಿದ ತಕ್ಷಣ ಅಲ್ಲೇ ಕೂತ್ಕೊಳ್ಳೋಣ ಅನಿಸುತ್ತೆ ಒಂದು ಇಲ್ಲಿ ತೆಗೆದು ಅಲ್ಲಿಡುವಾಗ ಸುಸ್ತಾಗತ್ತೆ ಆಯಾಸ ರಕ್ತ ಕಮ್ಮಿ ಆಗ್ತಾ ಬರ್ತದೆ ಯಾವಾಗ ಶರೀರದಲ್ಲಿ ರಕ್ತ ಕಮ್ಮಿ ಆಗ್ತಿದೆಯೋ ಆಯಾಸ ಜಾಸ್ತಿ ಸುಸ್ತು ಸಂಕಟ ಆಗ್ತಿದೆಯೋ ಅಂದರೂ ಅಲ್ಲಿ ಹೆಣ್ಮಗು ಇದೆ ಒಳಗಡೆ ಅಂತ ಗಂಡ್ಮಗು ಇದ್ದಾಗ ಸುಸ್ತು ಸಂಕಟ ಆಗಲ್ಲ ಆಯಾಸ ಆಗಲ್ಲ ಹೊಟ್ಟೆ ದಪ್ಪಕ್ಕಿದ್ದು ಗುಂಡಕ್ಕಿದ್ರು ಕೂಡ ಭಾರ ಹಗುರವಾಗೇ ಇರ್ತದೆ ಒಳ್ಳೆ ಜಿಂಕೆ ಮರಿತಾರೆ ಓಡಾಡ್ತಾರೆ ಇಲ್ಲಿ ಹೆಣ್ಮಗು ಹೊಟ್ಟೆ ಚಿಕ್ಕದಿದ್ರು ಭಾರ ಥರ ಕಾಣುತ್ತೆ ಎದೆ ಎತ್ತು ನಡಿಬೇಕು ಆಯಾಸ ಜಾಸ್ತಿ ರಕ್ತಹೀನತೆ ರಕ್ತಹೀನತೆ ಇರ್ತದೆ ಸುಸ್ತು ಸಂಕಟ ಏನು ಮಾಡೋಕೆ ಅಯ್ಯೋ ನನ್ನ ಕೈಲಿ ಆಗಲ್ಲಮ್ಮ ಸುಸ್ತಾಗತ್ತೆ ಅಯ್ಯೋ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಸುಸ್ತು 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 ಅಂತ ಹೇಳ್ತಾರೆ ಆಮೇಲೆ ಯಾವಾಗ ಹಿಂಗೆ ಸೊಂಟ ಹಿಂಗೆ ಇಟ್ಕೊಳ್ತಾರೆ ಹಿಂಗೆ ಇಟ್ಕೊಂಡು ಇಲ್ಲಿ ಎಡಭಾಗದ ಸ್ತನ ಈ ಎಡಭಾಗದ ಸ್ತನ ಏನಾಗುತ್ತೆ ಸ್ವಲ್ಪ ಉಬ್ಕೊಂಡ್ಬಿಟ್ಟಿರ್ತದೆ ಆ ಜಾಗ ಪೂರ್ತಿ ವೈಟಿಶ್ ಆಗಿರ್ತದೆ ಎಡಭಾಗದ ಸ್ತನ ಉಬ್ಬಿ ಬಿಳುಪಾಗಿರ್ತದೆ ಅದು ಹೆಣ್ಮಗು ಇದೆ ಒಳಗೆ ಅಂತ ಬಲಭಾಗದ ಸ್ತನ ಉಬ್ಬಿ ಕಪ್ಪಾಗಿದ್ದರೆ ಗಂಡ್ಮಗು ಇದೆ ಅಂತ ಅದರಿಂದ ಈ ಎಡಭಾಗದ ಸ್ತನ ದಪ್ಪಕ್ಕೆ ಆಗಿ ಬಲಭಾಗಕ್ಕಿಂತ ಎಡಭಾಗ ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ ಅಲ್ಲಿ ಕಪ್ಪು ಬಿಳುಪಾಗಿರ್ತದೆ ಈ ಜಾಗ ಪೂರ್ತಿ ಈಗ ಬಿಳುಪಾಗಿರ್ತದೆ ಆಗ ಏನಾಗುತ್ತೆ ಶರೀರ ಗರ್ಭದಲ್ಲಿ ಹೆಣ್ಮಗು ಇದೆ ಅಂತ ಇಲ್ಲಿ ಶರೀರ ಪೂರ್ತಿ ಒಂದು ರೀತಿ ಬಿಳಿಸ್ಕೊಂಡಾಗಿರ್ತದೆ ರಕ್ತ ಕಮ್ಮಿ ಅಲ್ಲ ಬಾಡಿನಲ್ಲಿ ಶರೀರ ಬೆಳ್ಳು ಕಾಣುತ್ತೆ ಅಲ್ಲಿ ಹಸಿರು ಬಣ್ಣ ಥರ ಕಾಣುತ್ತೆ ಗಂಡ್ಮಗು ಇದ್ದರೆ ಇಲ್ಲಿ ಹೆಣ್ಮಗು ಇರೋವರೆಗೆ ಗರ್ಭಿಣಿ ಸ್ತ್ರೀಯಲ್ಲಿ ಒಟ್ಟೊಳಗೆ ಹೆಣ್ಮಗು ಇದ್ದರೆ ಆ ಶರೀರ ಒಂಥರ ಏನೋ ಬಿಳಿಸ್ಕೊಂಡಾಗೆ ಬೆಳ್ಳಿ ಇರ್ತಾರೆ
ಹಿಂಗೆ ಕಣ್ಣಲ್ಲಿ ನೋಡಿದ್ರೆ ರಕ್ತನೇ ರಕ್ತ ಬೆಳ್ಳಗೆ ಬೆಳ್ಳಗೆ ಕಾಣುತ್ತೆ, ರಕ್ತ ಕೆಂಪಿಗಿರಬೇಕು. ಕಣ್ಣಿಗೆ ಹಾಕಿದಾಗ ರಕ್ತ ಒಳಗಡೆ ಐಬಾಸ್ ಹಿಂಭಾಗ ರೆಡ್ಡಿಶ್ ಇರಬೇಕು, ರಕ್ತ ತುಂಬಿದೆ ಅಂತ ಅರ್ಥ. ಹಿಂಗೆ ತೆಗೆದು ಹೀಗೆ ನೋಡಿದಾಗ ಬೆಳ್ಳು ಕಾಣುತ್ತೆ, ರೆಡ್ಡಿಶೇ ಇರೋದಿಲ್ಲ, ಶರೀರ ಕೂಡ ಬೆಳ್ಳಗೆ ಇರುತ್ತೆ. ಆಗ ಅವರು ಆಗಾಗ ಸುಮ್ಮನೆ ಹಿಂಗೆ ಮಂಪ ಕೂತಿರ್ತಾರೆ, ಮಾತಾಡೋದು ಕಮ್ಮಿ, ಹೆಚ್ಚಿಗೆ ಇರೋದಿಲ್ಲ, ಮತ್ತು ಕಣ್ಣಲ್ಲಿ ಕಾಂತಿ ಇಲ್ಲ, ಕಣ್ಣಲ್ಲಿ ವಿಶಾಲತೆ ಇರೋದಿಲ್ಲ. ಹೆಣ್ಮಗು ಆಗಿದ್ದರೆ ಕಣ್ಣಲ್ಲಿ ಕಾಂತಿ ಇಲ್ಲ, ವಿಶಾಲತೆ ಇರೋದಿಲ್ಲ, ಯಾವಾಗಲೂ ಒಂಥರ ಆಯಾಸ, ಮುಖಲ್ಲ ಬಿಳುಪಾಗಿ ಬಿಳಿಸ್ಕೊಂಡಾಗಿರ್ತದೆ ಹೆಣ್ಮಗು ಹೊಟ್ಟೆ ಒಳಗಿತ್ತು ಅಂದರೆ. ಈ ಎಡಗಡೆದು ಬಲಗಡೆದು ಒಂದು ಸ್ತನದ ಹಾಲನ್ನು ಒಂದು ಲೋಟಕ್ಕೆ ಅಥವಾ ಬಟ್ಲ್ ನೀರು ಹಾಕಿ ಹಿಂಗೆ ಇಟ್ಬಿಟ್ರೆ ಗಂಡು ಮಕ್ಕಳವ್ರಿಗೆ ಇಡೀ ನೀರೆಲ್ಲ ವೈಟ್ ಆಗುತ್ತೆ, ಬೆಳ್ಳಗಾಗತ್ತೆ. ಹೆಣ್ಮಕ್ಳು ಗರ್ಭಿಣಲ್ಲಿದ್ದರೆ ಆ ನೀರು ಹಾಕಿದ್ರೆ ಆ ಹಾಲು ನೀರೊಳಗೆ ಮುಳುಗೋದೆ, ಒಂದು ಕಡೆ ಕೂತ್ಕೊಂಡ್ಬಿಡುತ್ತೆ, ಇಡೀ ನೀರು ಪೂರ್ತಿ ಬೆಳ್ಳಗಾಗಕ್ಕೆ ಬಿಡೋದಿಲ್ಲ. ಯಾವ ನೀರಿಗೆ ಒಂದು ತೊಟ್ಟು ಹಾಲನ್ನು ಹಾಕಿದ ತಕ್ಷಣ ಸ್ತನದ ಹಾಲನ್ನು ಮೊಲೆ ಹಾಲನ್ನು ಹಾಕಿದ ತಕ್ಷಣ ಏನೂ ಕಲರ್ ಚೇಂಜ್ ಆಗಲ್ವೋ ಅದಕ್ಕೆ ಹೆಣ್ಮಗು ಇದೆ ಅಂತ ಅರ್ಥ. ನೋಡಿ, ಇದಿಷ್ಟು ಈ ಗಂಡು ಮಗುಗೆ ತದ್ವಿರುದ್ಧವಾಗಿರೋದು. ನಾನು ಮುಂಚೆ ಗಂಡು ಮಗುಗೆ ಹೇಗೆ ಹೇಳಿದ್ನೋ ಅದಕ್ಕೆ ತದ್ವಿರುದ್ಧವಾಗಿದೆ ಇದು. ಇದನ್ನು ಗಮನಿಸ್ಬಿಟ್ರೆ ನಿಮ್ಮ ಮನೆ ಸೊಸೆನೋ ಮಗಳು ಎಂಥದ್ದು ಹೆಣ್ಣೋ ಗಂಡು ಅಂತ ಗೊತ್ತಾಗ್ಬಿಡುತ್ತೆ. ಈ ಹೆಣ್ಣು ಅಂತ ಗೊತ್ತಾಯ್ತು, ಏನು ಮಾಡ್ತೀರಿ ಈಗ ಪ್ರಶ್ನೆ ನಂದು. ಈ ಬಿಜಾಪುರ್ನವ್ರು ಒಂದು ಪ್ರಶ್ನೆ ಕೇಳ್ತೀನಿ. ಹೆಣ್ಣು ಮಗು ಆಯಿತು ಅಂತ ಇಟ್ಕೊಳ್ಳಿ, ಒಳಗಡೆ ಹೆಣ್ಣು ಮಗು ಇರುತ್ತೆ, ತಾಯಿ ಮಗುನ ಸಾಯಿಸ್ಬಿಡ್ತೀರಾ ಅಥವಾ ಹೊರಗಾಕ್ಬಿಡ್ತೀರಾ ಅಥವಾ ಮಗು ಹುಟ್ಟಬೇಕು ತೊಗೊಂಡೋಗಿ ತಿಪ್ಪೆಗೊಂಡು ಬಿಸಾಕ್ಬಿಡ್ತೀರಾ? ನೀವು ಏನು ಮಾಡಬಾರ್ದು, ದೈವರ ಕೃಪೆ ಇದು. ಯಾಕೆ ಹೆಣ್ಮಕ್ಳು ಹುಡ್ತಿದ್ರೆ ನಿಮ್ಮ ಮನೇಲಿ ಯಾವುದೋ ಒಂದು ಒಳ್ಳೆ ಯೋಗಕ್ಕೋಸ್ಕರ ಮಲೆ ಹೆಣ್ಮಕ್ಳು ಹುಡ್ತಾ ಇದೆ. ಯಾಕೆ ಗಂಡು ಮಗು ಹುಡ್ದ ನಿಮ್ಮ ಮನೆ ಯೋಗನ ತೆಗೆದು ಬೀದಿ ಬಿಸಾಕ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಪುರಾಣ ಪದ್ಮಪುರಾಣ ಹೇಳುತ್ತೆ. ಪದ್ಮಪುರಾಣ ಗಂಡು ಸಂತತಿ ನಿಮ್ಮ ಅಧೋಗತಿ ತರ್ತಾ ಇದೆ ಅಂತ. ಸಾಲ ಸೋಲ ಮಾಡಾದ್ರೂ ಆಸ್ತಿ ಮಾಡಿ ಇಟ್ಟೋಗಬೇಕು. ಇವಳುಗಾರ ಚೆನ್ನಾಗಿ ತಿನ್ನಿಸಿ ಓದಿಸ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗಿದೈತಲ್ಲ ನಿಮ್ಮ ಜವಾಬ್ದಾರಿ. ಇವ್ನಿಗೆ ಏನಪ್ಪ ನೀನು ಆಸ್ತಿ ಮಾಡಿಟ್ಟಿದ್ಯಾ ಅಂತ ಕೇಳ್ತಾನೆ ಮಗ. ಮಗ ಏನು ದಬ್ಬಾಕಿದ್ಯಾ, ಏನು ಮಾಡಿದ್ಯಾ, ಏನು ಇಟ್ಟಿದ್ಯಾ ನೀನು ಅಂತಾನೆ. ಅವನಿಗೆ ಬೆಳೆಸಿದ್ದು, ಬಟ್ಟೆ ಹಾಕಿದ್ದು, ಸ್ಕೂಲಿಗೆ ಕಳಿಸಿದ್ದು, ಡೊನೇಷನು, ಫೀಸು, ಊಟ, ತಿಂಡಿ, 25 ವರ್ಷ ಮಾಡಿ ಮದುವೆ ಮಾಡಿ ಕೆಲಸ ಎಲ್ಲ ಮಾಡಿಸಿದ ಲೆಕ್ಕಕ್ಕೆ ಬರಲಿಲ್ಲ, ಏನೇನು ಮಾಡಿಟ್ಟಿದ್ಯಾ ಅಂತ. ಅದೇ ಹೆಣ್ಮಗಳು ಪ್ರೀತಿಯಿಂದ ಸಾಕು ಓದಿಸ್ಬಿಟ್ಟು ಒಂದು ಮದುವೆ ಮಾಡಿಕೊಟ್ಟು ಹೋದರೆ ಅವಳು ಸಾಯೋವರೆಗೂ ತನ್ನ ತವರು ನೆನೆಸ್ತಾಳೆ, ನನ್ನ ತವರು ಸುಖವಾಗಿರಲಿ ಅಂತ. ಇವು ನಾನು ಹುಟ್ಟಿದ ಮನೆ ಬೆಳೆದಿದ ಮನೆ ಸುಖವಾಗಿರುತ್ತೆ ಹೇಳ್ತಾನಾ? ಮಗ ಹೇಳಲ್ಲ, ಏ ಹಾಳಾಗೋಗ್ಲಿ ಬಿಡ್ರಿ, ಅವಳು ಅಂಥವಳು, ತಾಯಿ ತಂದೆ ಅಂಥವ್ನು ಇವನು ಅಂತೇಳಿ ಎಷ್ಟೋ ಜನ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಬೇರೆ ಕಡೆ ಮನೆ ಮಾಡ್ಕೊಂಡಿರೋದಿದ್ರು ಗಂಡು ಮಕ್ಳು ಇವತ್ತು ದಿವಸ ಅಂಥವ್ರೆಲ್ಲ ಬಂದು ನಮಗೆ ಅದಕ್ಕೋಸ್ಕರ ನಾನು ಒಂದು ವೃದ್ಧಾಶ್ರಮ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಥರ ಗಂಡು ಮಕ್ಕಳು ಅಪ್ಪ ಅಮ್ಮನ ಹೊರಗಾಕಿರೋರು ಇನ್ನೆಲ್ಲಿ ಹೋಗ್ತಾರೆ ಪಾಪ ಅಂತ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಣ್ಣ ಕಡೆ ಎಲ್ಲರೂ ಒಂದು ವೃದ್ಧಾಶ್ರಮ ಮಾಡಿ ಇಂಥ ನೊಂದಂಥ ವೃದ್ಧರನ್ನು ಉಚಿತವಾಗಿ ನಾವು ಸೇವೆ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾಕೆ ಗೊತ್ತಾ, ಇಂಥವರೆಲ್ಲ ಬಂದಂತ ತುಂಬ ಹೇಳ್ಕೊತಾರೆ, ನಂಗೆ ಭಾಳ ಬೇಜಾರಾಗುತ್ತೆ. ಇದೆಲ್ಲ ನೋಡಿದ್ರೆ ಮದುವೆ ಆಗ್ತಿರೋದು ಎಷ್ಟು ವಾಸಿ ಅಂತ. ಅಚ್ಚುಕಟ್ಟಾಗೇನೋ ಎಲ್ಲ ತಿನ್ಕೊಂಡು ಎಲ್ಲ ಥರ ಆರಾಮಾಗಿ ಮಾಡ್ಕೊಂಡು ಒಂದು ದಿನ ಸತ್ತೋಗ್ಬೋದಾಯಿತು. ಹೆಣ್ಣು ಮಗಳು ಇವತ್ತು ನಂಗೆ ಆಸ್ತಿ ಕೊಡು ಅಂತ ಕೇಳ್ತಿಲ್ಲ. ಮಗ, ಆ ಮಗನಿಗೆ ಯಾಕೆ ಎಷ್ಟು ಆಸ್ತಿ ಕೊಟ್ಟೆ, ಇವನಿಗೆ ಯಾಕೆ ಎಷ್ಟು ಮಾಡಿಕೊಟ್ಟೆ, ನನಗೆ ಯಾಕೆ ಎಷ್ಟು ಕೊಟ್ಟಿದ್ಯಾ, ಓ ಎಲ್ರಿಗೂ ನನಗೆ ಇನ್ನೂ ಜಾಸ್ತಿ ಕೊಡು, ಹಂಗೆ ಹಿಂಗೆ ಅಂತ. ಅಣ್ಣ ತಮ್ಮದ ಮೇಲೆ ಕೇಸ್ ಹಾಕಿದ್ದೇನೆ ದೊಡ್ಡ ಮಗ, ಅಪ್ಪನೂ ಸೇರಿಸಿ ಕೇಸ್ ಹಾಕಿದ್ದಾನೆ. ಇದು ನಮ್ಮ ತಾತನ ಆಸ್ತಿ, ನಮ್ಮ ಅಪ್ಪ ಸರಿಯಾಗಿ ಕೊಟ್ಟಿಲ್ಲ, ದೊಡ್ಡ ಮಗನಿಗೆ ನನಗೆ ಒಂಥರ, ಎರಡನೇ ಮಗನಿಗೆ ಮೂರನೇ ಮಗನಿಗೆ ತಾರತಮ್ಯ ಮಾಡಿದ್ದಾರೆ. ಹೆಂಡತಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ಸೇರಿಸಿ ಅಣ್ಣ ತಮ್ಮದನ್ನು ಸೇರಿಸ್ಕೊಂಡು ಕೋರ್ಟ್ಗೆ ಕೇಸ್ ಹಾಕಿರೋದುಂಟು. ಇದಕ್ಕೆ ಗಂಡು ಹೋಗಬೇಕಾ, ಇದಕ್ಕೋಸ್ಕರ ಗಂಡು ಮಗು ನಾವು ಪಡಿಬೇಕಾ? ಗಂಡು ಮಕ್ಕಳಿಂದ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗೋ ಯೋಗ ಬೇಕಾ? ಗಂಡು ಮಕ್ಕಳು ಯೋಗನ ಹೊರಗೆ ಹಾಕಿದ್ರೆ ಹೆಣ್ಮಕ್ಳು ಯೋಗನ ಒಳಗೆ ತರ್ತಾರಂತೆ. ಅದಕ್ಕೆ ಹೆಣ್ಮಕ್ಳು ಯಾವತ್ತೂ ಬೇಕು, ಅದು ಪ್ರಾರ್ಥನೆ ಮಾಡಿ. ಒಂದು ದೈವಶಕ್ತಿ ಮನೇಲಿ ಇರಬೇಕು, ಅದರಿಂದ ಹೆಣ್ಮಗು ಅಂತೇಳಿ ತಿರಸ್ಕಾರ ಮಾಡಬೇಡಿ. ಹೆಣ್ಮಗುವಿಂದಲೇ ನಿಮಗೆ ಏನೋ ಒಂದು ಜೀವನದಲ್ಲಿ ಆಗೋದು, ಗಂಡು ಮಕ್ಕಳಿಂದ ಏನೂ ಆಗಲ್ಲ. ಹೆಣ್ಮಕ್ಳು ನೋವನ್ನು ಹಳಸಿದ್ರೆ ಗಂಡು ಮಕ್ಕಳು ನೋವನ್ನು ಕೊಡ್ತಾರೆ ಇವತ್ತು ಕಲಿಯುಗದಲ್ಲಿ. ಅದರಿಂದ ಈ ಒಂದು ಚಂಚಲ ಚಪಲ ಹೆಣ್ಮಗುನೇ ಆಗಲಿ, ಒಂದು ಅರ್ಧ ಡಸನ್ ಗಂಡು ಮಗಳಾಗಲಿ ಬಿಡಿ ಏನಂತೆ, ಅರ್ಧ ಡಸನ್ ಹೆಣ್ಮಕ್ಳಾಗಲಿ ಬಿಡಿ ಏನಂತೆ. ಭಗವಂತ ಎಲ್ರಿಗೂ ಸಣ್ಣ ಸಣ್ಣ ಇರುವೆ, ಹಾವು, ಚಿರತೆ, ಹಂದಿ, ಕತ್ತೆ, ನಾಯಿ, ಹುಲಿಗಳಿಗೆಲ್ಲ ಭಗವಂತ ಅವನು ಕಾಪಾಡ್ತಿದ್ದಾನೆ. ಅದರಲ್ಲಿ ನಮ್ಮನ್ನು ಒಂದು ಕಾಪಾಡಲ್ವಾ? ಮಕ್ಕಳು ಆಗಿಬಿಟ್ರೆ ಏನು ಬೀದಿ ಬಿಸಾಕ್ಬಿಡ್ತಾನೆ? ಆ ಜಾತಕಕ್ಕೆ ಎಷ್ಟು ವರ್ಷ ಬದುಕಬೇಕು, ಎಷ್ಟು ಓದಬೇಕು, ಎಷ್ಟು ತಿನ್ನಬೇಕು, ಎಷ್ಟು ತುತ್ತು ತಿನ್ನಬೇಕು, ಎಷ್ಟು ಅವರ್ ಮಲಗಬೇಕು, ಯಾವಾಗ ಸಾಯಬೇಕು ಅಂತ ಗರ್ಭದಲ್ಲೇ ಬರೆದಿಟ್ಟಿರ್ಬೇಕಾದ್ರೆ ನಾವೆಲ್ಲ ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು? ಅದರಿಂದ ಹೆಣ್ಣು ಗಂಡನ್ನು ತಾರತಮ್ಯ ಮಾಡಬಾರ್ದು. ಎಲ್ಲವೂ ದೈವ ಸಂಕಲ್ಪ, ಎಲ್ಲವೂ ದೈವ ಪ್ರಸಾದ ಅಂತ ಹೇಳಿ ನೆಮ್ಮದಿಯಿಂದ ಅವ್ರನ್ನ ಸುಖ ಸಂತೋಷನ ನೀವು ನೋಡಿ, ನಿಮ್ಮ ಸುಖ ಸಂತೋಷ ಮಕ್ಕಳನ್ನ ಹಂಚ್ಕೊಳ್ಳೋಂಥ ಒಂದು ಸಂಸ್ಕಾರ ಕೊಡಿ. ಆಸ್ತಿ ಮಾಡಬೇಡಿ, ಆಸ್ತಿ ಇದ್ರೇ ಇವೆಲ್ಲ ಗೋಳು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆ ಜ್ಞಾನ, ಒಳ್ಳೆ ವಿವೇಕ, ಒಳ್ಳೆ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದೇ ಆದರೆ ಅದಕ್ಕಿಂತ ದೊಡ್ಡ ಐಶ್ವರ್ಯ ಜಗತ್ತಿನ ಯಾವ
ज्ञान ऐन बे संपादने ज्ञान ईनू संप एस्टे संपादने क्षण मात्रे कड़े बीदी पाबू अद्रे हण्मू आगे यहाँ गे गंडन सूचने ना नंदे फार्मेल आयुर्वेद मत गर्भोपरिषत् आधार मेले निम्बी इन्हे सब्जेक्टू दुड विषय समुद्रदे सब्जेक्टू सिंपल इंत कुरी कायू अर्थ आगलीलू अर्थवली गंड मगुरा हे हण गर्भिणी लक्षण बॉडी लांग्वेज शारीरिक लक्षण हेगी अमार वर्षानगटले तपस्मी रिसर्च बरदिट ज्ञान इवत पत्र बनु बागलकोटे मत बिजापुर बरद पत्रकोस्कर एपिसोडी अंत इवती संचिके मुग्सता यारी नम हल संचिके एपिसोड्स नोड़ोर नम शिर्डी साहेब भिक्षा केंद्र मत हेल्थ साइंस अंत यूट्यूब चानल अद सब्सक्राइब आगे बेल बटन प्रेस नोड़ादे लाइक बटन प्रेस मत नम इन शिर्डी साहेब भिक्षा केंद्र म्यूजि चानल आ म्यूजि चानल ज्ञानोदय अंतरिटी अदू कूड़ा नहीं सब्सक्राइब आगे अंत इवतना संचिके मुग्सता वीक्षक ना संचिकली ಇದೇ ರೀತಿ ಮತ್ತಷ್ಟು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.